ವಂಚನೆಯ ಉದ್ಯೋಗ ಮೋಸದ ಜಾಲಗಳ ಪತ್ತೆಗೆ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿ ಕರ್ನಾಟಕ ಆಂಧ್ರಪ್ರದೇಶ ಸೇರಿದಂತೆ ಪಂಚರಾಜ್ಯದಲ್ಲಿ ಉದ್ಯೋಗದ ಹೆಸರಿನಲ್ಲಿ ವಂಚಿಸಿದ ದೇಶದ ಅತಿದೊಡ್ಡ ಪ್ರಕರಣವನ್ನು ಒಡಿಶಾ ಪೊಲೀಸರು ಬೇಧಿಸಿರುವಂತಹ ಬೆನ್ನಲ್ಲೇ ನಿರುದ್ಯೋಗ ಯುವಕ ಯುವತಿಯರಿಗೆ ಪ್ರತಿಷ್ಠಿತ ಖಾಸಗಿ ಕಂಪನಿಗಳಲ್ಲಿ ಮತ್ತು ವಿದೇಶಗಳಲ್ಲಿ ಉದ್ಯೋಗವನ್ನು ಕೊಡಿಸುವ ಆಮಿಷವೊಡ್ಡಿ ವಂಚಿಸಿರುವಂತಹ ನಕಲಿ ಉದ್ಯೋಗ ಜಾಲಗಳು ದೇಶದಾದ್ಯಂತ ಸಕ್ರಿಯವಾಗಿರುವ ವಿಚಾರ ಬೆಳಕಿಗೆ ಬಂದಿದೆ ಇವು ಕೆಲಸ ಸಿಕ್ಕುವಂತೆ ನಕಲಿ ಆಫರ್ ಲೆಟರ್ ಗಳನ್ನು ಕೊಟ್ಟು ಕೋಟ್ಯಂತರ ರೂಪಾಯಿ ಲೂಟಿಯನ್ನು ಹೊಡಿತಾಯಿದೆ ಕರ್ನಾಟಕ ಸೇರಿ ಭಾರತದಾದ್ಯಂತ ವಾರ್ಷಿಕ ಸಾವಿರಾರು 420 ಕೇಸ್ಗಳು ದಾಖಲಾಗಿದೆ ನಕಲಿ ಐಟಿ ಕಂಪನಿಗಳನ್ನು ಸೃಷ್ಟಿ ಮಾಡಿ ಉದ್ಯೋಗದ ಹೆಸರಿನಲ್ಲಿ ವಿದೇಶಕ್ಕೆ ಕರೆಸಿಕೊಂಡು ಅಕ್ರಮವಾಗಿ ಬಂಧಿಸಿರುವ ವಿದೇಶಿ ಜಾಲಗಳು ಒಂದೆಡೆ ಆದರೆ ಭಾರತದಲ್ಲೇ ನೌಕರಿಯನ್ನು ಕೊಡಿಸುವುದಾಗಿ ಹಣವನ್ನು ಪಡೆದು ಮೋಸ ಮಾಡುವ ಆನ್ಲೈನ್ ಜಾಲಗಳು ಇನ್ನೊಂದೆಡೆ ಸಕ್ರಿಯವಾಗಿದೆ ಇಂತಹ ಜಾಲಗಳ ಬಗ್ಗೆ ಜಾಗೃತರಾಗುವಂತೆ ಕೇಂದ್ರ ಸರ್ಕಾರ ಮತ್ತು ಸೈಬರ್ ಕ್ರೈಂ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉದ್ಯೋಗ ಆಕಾಂಕ್ಷಿಗಳು ಅದರಲ್ಲೂ ಐಟಿ ವಲಯದವರು ವಿದೇಶದಲ್ಲಿ ಹೆಚ್ಚಿನ ಸಂಬಳದ ಕೆಲಸಕ್ಕಾಗಿ ನಿರಂತರವಾಗಿ ಹುಡುಕಾಟವನ್ನು ನಡೆಸುತ್ತಾ ಇದ್ದಾರೆ ಇಂತವರು ಉದ್ಯೋಗ ದಂಧೆ ಜಾಲಗಳನ್ನು ಸುಲಭವಾಗಿ ಸಿಲುಕ್ತಾ ಇದ್ದಾರೆ ಕಳೆದ 5 ತಿಂಗಳಲ್ಲಿ ವಿದೇಶಿ ನಕಲಿ ಜಾಲದಲ್ಲಿ ಸಿಲುಕ್ತಾ ಇದ್ದಂತಹ 259 ಭಾರತೀಯ ಅಭ್ಯರ್ಥಿಗಳನ್ನು ರಕ್ಷಣೆ ಮಾಡಲಾಗಿದೆ ಈ ಪೈಕಿ 205 ಜನರನ್ನು ಆಯಾ ರಾಜ್ಯಗಳಿಗೆ ಕಳುಹಿಸಲಾಗಿದೆ ಉಳಿದವರನ್ನು ಸುರಕ್ಷಿತವಾಗಿ ಕರೆತರುವ ಪ್ರಯತ್ನ ಮುಂದುವರೆದಿದೆ ಎಂಬ ಮಾಹಿತಿಯನ್ನು ಕೇಂದ್ರ ಸರ್ಕಾರವೇ ಬಹಿರಂಗಪಡಿಸಿದೆ ರಾಷ್ಟ್ರೀಯ ಅಪರಾಧ ದಾಖಲಾತಿ ವಿಭಾಗದ ಮಾಹಿತಿಯ ಪ್ರಕಾರ ಕಳೆದ 3 ವರ್ಷದಲ್ಲಿ 76255 ವಂಚನೆ ಪ್ರಕರಣಗಳು ದಾಖಲಾಗಿದೆ ಇದರಲ್ಲಿ ಬಹುತೇಕ ಉದ್ಯೋಗದ ಆಮಿಷಕ್ಕೊಳಗಾಗಿ ಮೋಸ ಹೋದ ಪ್ರಕರಣಗಳೇ ಜಾಸ್ತಿಯಾಗಿದೆ 2019 ರಲ್ಲಿ 21252 2020 ರಲ್ಲಿ 24952 ಹಾಗೆಯೇ 2021 ರಲ್ಲಿ 30051 ಕೇಸ್ಗಳು ವರದಿಯಾಗಿದೆ ಕರ್ನಾಟಕದಲ್ಲಿ ವಾರ್ಷಿಕ 6000 ವಂಚನೆ ಪ್ರಕರಣಗಳು ಕೂಡ ವರದಿಯಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ